ಒಂದು ನಿಮಿಷ, ನಾನು ಐ ವಿಲ್ ಇನ್ಸಿಸ್ಟ್ ಅವರ್ ಡಿ ಆರ್ ಎಫ್ ಬೆಳಗಾವಿ ರೈಲ್ವೆ ಸ್ಟೇಷನ್ ಬಿ ಕ್ಯಾಕ್ ಹಾಕಿ ಬಹುತ್ ಖರಾಬ್ ಆಯ್ತು ಬರ್ತಾರೆ. ಸರ್, ಐ ವುಡ್ ರಿಕ್ವೆಸ್ಟ್ ಸರ್, ಇದು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಸಾರ್ವಜನಿಕ ಪೇಪರ್ ನೋಡ ಅಲ್ಲ ಪಬ್ಲಿಕ್ ಆದ್ರೆ ಯಾಕಪ್ಪ ಮತ್ತೆ ನೋಡಪ್ಪ, ಇದೇ ತಪ್ಪಲ್ವಾ? ಒಂದು ನಿಮಿಷ ರೀ ಪ್ಲೀಸ್. ಅದಕ್ಕೆ ದಯವಿಟ್ಟು ನಾನು ಇವತ್ತಿಂದ ಮಾಧ್ಯಮದ ಸ್ನೇಹಿತರಿಗೆ ಇಷ್ಟು ಹೇಳ್ತೀನಿ, ತಾವು ದಯವಿಟ್ಟು ನಮ್ಮ ಸೀನಿಯರ್ ಡಿ ಆರ್ ಎಂ ಇದ್ದಾರೆ ಇವರಿಗೆ ಗುಡ್ ಆಫೀಸರ್, ಅವ್ರಿಗೆ ಏನಾದ್ರು ನಿಮ್ಗೆ ಸ್ಪಂದಿಸಲಿಲ್ಲ ಅಂದರೆ ಜಿಲ್ಲಾಧಿಕಾರಿಗಳನ್ನ ಅವರಿಬ್ಬರನ್ನು ಸಮನ್ವಯತೆ ಮಾಡಿದ್ದೀವಿ. ಇವತ್ತಿಂದ ಜಿಲ್ಲಾಧಿಕಾರಿ ಆ ಜಿಲ್ಲೆಯ ಒಬ್ಬ ರೆಸ್ಪಾನ್ಸಿಬಿಲಿಟಿ ಅಲ್ಲ, ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ. ವಾಟ್ ಈಸ್ ದೇ, ವಾಟ್ ಈಸ್ ದೇ ಸರ್, ತಗೊಳ್ತೀವಿ ಸರ್. ಎಸ್, ಆಮೇಲೆ ಇನ್ ದಿ ಇಂಟ್ರೆಸ್ಟ್ ಆಫ್ ಬೆಳಗಾಂ ಪೀಪಲ್, ಅವರೆಲ್ಲರೂ ನಮ್ಮ ಫ್ರೆಂಡ್ಸೇ ಸರ್. ಅಣ್ಣ, ನಾನಾದ್ರೂ ಮಾಡಿದೆ, ನೀವೊಬ್ರು ಒಂದು ಅಕ್ಷರ ಬರೆಯಲ್ಲಿ ಬಿಡ್ರಿ. ನಾನು ಇಷ್ಟೆಲ್ಲ ಇಷ್ಟೆಲ್ಲ ರೀ 50 ವರ್ಷದಲ್ಲಿ ಆಗದೋಗಿರೋದನ್ನ ಕನ್ನಡದಲ್ಲಿ ಎಕ್ಸಾಮ್ ಬರೆಯೋದಕ್ಕೆ ಪರ್ಮಿಷನ್ ಮಾಡಿಸ್ದೆ. ಎಷ್ಟು ಬೆಳಗಾಂ ಜನ ನನ್ನನ್ನು ಅಭಿನಂದಿಸಿದ್ರಪ್ಪ ಕನ್ನಡದ ಬಗ್ಗೆ. ಯಾರಾದ್ರೂ ಒಬ್ರು ಹೇಳಿದ್ರೇನಪ್ಪ ಒಳ್ಳೆ ಕೆಲಸ ಮಾಡಿದ್ದೀರಿ ಅಂತ, ಡಿಪಾರ್ಟ್ಮೆಂಟ್ ಎಕ್ಸಾಮ್ಗೂ ಕೂಡ ಕನ್ನಡದಲ್ಲಿ ಬರಿಬೋದು ಅಂತ ಮಾಡಿಸ್ದೆ. ಇನ್ನು ಎಲ್ಲ ಆಫೀಸರ್ಗಳಿಗೆ ಕನ್ನಡ ಮಾತಾಡಿ ಅಂತೀನಿ. ಅಲ್ಲ ಅಲ್ಲ, ಕನ್ನಡ ಕುಂಭಮೇಳದಲ್ಲೂ ಕೂಡ ಕನ್ನಡ ಬೋರ್ಡ್ಗಳು ಹಾಕ್ಸ್ತಾ ಇದ್ದೀನಿ.